ಅದೊಂದು ಸುಂದರವಾದ ಗ್ರಾಮ ಅಲ್ಲಿ ಕೀರ್ತಿ ಬಾಲು ಅನ್ನುವ ಅಕ್ಕ ತಮ್ಮ ಇಬ್ರು ಇದ್ರು ಅವರು ಅನಾಥರು ಅವರ ತಂದೆ ತಾಯಿ ತೀರ್ಕೊಂಡಿದ್ರಿಂದ ಅವರಿಬ್ರು ಇವಾಗ ಅವರ ಚಿಕ್ಕಪ್ಪ ಚಿಕ್ಕಮ್ಮನ ಮನೆಯಲ್ಲಿ ವಾಸ ಮಾಡ್ತಿದ್ರು ಆದ್ರೆ ಅವಳ ಚಿಕ್ಕಮ್ಮ ತುಂಬಾ ಕೆಟ್ಟವಳು ಚಿಕ್ಕಪ್ಪ ಇರುವಾಗ ಒಂಥರ ಇಲ್ದೇ ಇರುವಾಗ ಇನ್ನೊಂಥರ ನಡ್ಕೊಳ್ತಿದ್ಲೋ ಕೀರ್ತಿ ಹತ್ರ ಮನೆ ಕೆಲ್ಸ ಎಲ್ಲ ಮಾಡಿಸ್ಕೊಳ್ತಿದ್ಲೋ ಒಂದೊಂದು ಚಿಕ್ಕ ಕೆಲ್ಸಕ್ಕೂ ಬಾಲುನ ಹೊರಗಡೆ ಕಳಿಸ್ತಾನೆ ಇದ್ಲು ಚಿಕ್ಕಮ್ಮನ ಹೆಸರು ರುದ್ರಾಣಿ ಚಿಕ್ಕಪ್ಪನ ಹೆಸರು ಶಿವಪ್ರಸಾದ್ ಒಂದಿನ ಬಾಲು ಅಕ್ಕ ನನ್ಗಿಲ್ಲಿರೋದಕ್ಕೆ ಸ್ವಲ್ಪ ಇಷ್ಟ ಇಲ್ಲ ಅಕ್ಕ ಚಿಕ್ಕಮ್ಮ ಚಿಕ್ಕಪ್ಪ ಇರುವಾಗ ಒಂಥರ ಇಲ್ದೆ ಇರುವಾಗ ಇನ್ನೊಂಥರ ನಡ್ಕೊಳ್ತಾ ಇದ್ದಾರೆ ನನಗೆ ತುಂಬಾ ಕಷ್ಟ ಆಗ್ತಿದೆ ಅಕ್ಕ ನಾವಿಬ್ರು ಇಲ್ಲಿಂದ ಎಲ್ಲಿಗೋದು ಹೋಗ್ಬಿಡೋಣ ಹಾಗಂತ ಹೇಳ್ದ ಯಾಕ ಈ ರೀತಿ ಮಾತಾಡ್ತಿದೀಯಾ ನಮ್ಗೆ ಇಲ್ಲಿ ಏನ್ ಕೊರತೆ ಇದೆ ಅವರು ದೊಡ್ಡವ್ರಲ್ವಾ ನಮ್ಮನ್ನು ಸರಿಯಾಗಿ ಬೆಳೆಸ್ಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ಕಟುಕವಾಗಿ ನಮ್ಮ ಹತ್ರ ನಡ್ಕೊಳ್ತಾರೆ ಅದಕ್ಕೋಸ್ಕರ ಮನೆ ಬಿಟ್ಟು ಹೋಗ್ಬೇಕಾ ಹಾಗೆಲ್ಲ ಮಾತಾಡ್ಬಾರ್ದು ಕಣೋ ಏನು ನನಗಿಲ್ಲಿ ಪುನಃ ಪುನಃ ಅಪ್ಪ ಅಮ್ಮ ನೆನಪಾಗ್ತಾನೆ ಇದೆ ನಾವಿಲ್ಲಿಂದ ಎಲ್ಲಾದರೂ ದೂರ ಹೋಗಿ ಕೆಲಸ ಮಾಡಿ ಸಂಪಾದನೆ ಮಾಡಿ ಬದುಕ್ಬೋದಕ್ಕ ಹಾಗಂತ ಹೇಳ್ದ ಬಾಲು ನೀನು ಹೇಳೋ ಮಾತು ಸ್ವಲ್ಪನೂ ಸರಿ ಇಲ್ಲ ಕಣೋ ಚಿಕ್ಕಪ್ಪ ಪಾಪ ಅಲ್ವಾ ಇಷ್ಟು ದಿನ ಇಲ್ಲಿದ್ಮೇಲೆ ಇವಾಗ ನಾವು ಎಲ್ಲಾದರೂ ಹೋಗ್ಬಿಟ್ರೆ ಚಿಕ್ಕಪ್ಪನಿಗೆ ತುಂಬ ನೋವಾಗುತ್ತೆ ಕಣೋ ಇನ್ನೊಂದ್ಸಲ ಇದ್ರ ಬಗ್ಗೆ ನನ್ನ ಹತ್ರ ಬಂದು ಮಾತಾಡ್ಬೇಡ ಹಾಗಂತ ಮಾತಾಡ್ತಿದ್ದಾಗ ಚಿಕ್ಕಮ್ಮ ಅವಳನ್ನ ಕರೆದ್ರು ಅಮ್ಮ ಕೀರ್ತಿ ಎಲ್ಲಿದೀಯಾ ಹಾಗೆ ಮಾರ್ಕೆಟ್ಗೆ ಹೋಗ್ಬೇಕು ಬಾಮ್ಮ ಆಯ್ತು ಚಿಕ್ಕಮ್ಮ ಬರ್ತೀನಿರಿ ಬೇಗ ಬಾರೇ ಮಳೆ ಬರೋ ತರ ಇದೆ ಹೊರಗಡೆ ಬಟ್ಟೆ ಒಣಗಾಕಿದೀನಿ ಅದನ್ನು ತೆಗ್ದಿಟ್ಟು ಬರ್ತೀನಿ ಚಿಕ್ಕಮ್ಮ ಸರಿ ಸರಿ ಬೇಗ ಬಾರೆ ಆಮೇಲೆ ಚಿಕ್ಕಮ್ಮ ಕೀರ್ತಿ ಇಬ್ರು ಮಾರ್ಕೆಟ್ಗೆ ಹೋದ್ರು ಆವಾಗ ಚಿಕ್ಕಮ್ಮ ತರಕಾರಿ ಅಂಗಡಿಯವನ ಬಳಿ ತರಕಾರಿ ತಗೊಂಡ್ರು ಆ ತರ್ಕಾರಿಗಳನ್ನೆಲ್ಲ ಕೀರ್ತಿ ಹಿಡ್ಕೊಂಡಿದ್ಲು ಅಷ್ಟ್ರೊಳಗೆ ಅಲ್ಲಿ ರುದ್ರಾಣಿಯ ಸ್ನೇಹಿತೆ ನೀರಜ ಬಂದ್ಲು ಅವಳು ಏನೇ ಹೇಗಿದ್ಯಾ ಎಷ್ಟು ದಿನ ಆಯ್ತು ನಿನ್ನ ನೋಡಿ ಹೌದು ಈ ಹುಡುಗಿ ಯಾರು ನಿನ್ನ ಕೆಲ್ಸದವ್ಳಾ ಹಾ ಚೆನ್ನಾಗಿದ್ದೀನಿ ನೀನ್ ಹೇಗಿದ್ಯಾ ಹೌದು ನೀನೇನು ಇಲ್ಲಿ ನಿನ್ ಮನೆಯವರು ನಿನ್ನನ್ನು ಅಮೆರಿಕ ಕರ್ಕೊಂಡು ಹೋದ್ರಲ್ವಾ ಅದಕ್ಕೇ ನೀರಜ ಹೋ ಅದ ಹೋದ್ವಾರ ಇಲ್ಲಿ ಒಂದು ಕೆಲ್ಸ ಇತ್ತು ಕಣೆ ಅದಕ್ಕೋಸ್ಕರನೇ ನಾವಿಬ್ರು ಇಲ್ಲಿಗೆ ಬಂದಿದ್ದೀವಿ ಹೌದು ಈ ಹುಡುಗಿ ಯಾರು ಅಂತ ಹೇಳೇ ಇಲ್ಲ ಅದಕ್ಕೇ ರುದ್ರಾಣಿ ಹಾ ಇವ್ಳೋ ನನ್ನ ಅಕ್ಕನ್ಮಗ್ಳು ಅವಳು ತಂದೆ ತಾಯಿ ಸತ್ತೋದ್ರು ಆದ್ರಿಂದ ನನ್ನ ಜೊತೆನೇ ಇದ್ದಾಳೆ ಅದಕ್ಕೇ ನೀರಜ ಏನೇ ನೀನು ಹುಚ್ಚಿ ತರ ನಡ್ಕೊಳ್ತಿದ್ಯಾ ತಂದೆ ತಾಯಿ ಇಲ್ಲ ಅಂದ್ರೆ ಏನಿವಾಗ ಅವ್ರಿಬ್ರನ್ನು ಯಾವ್ದಾದ್ರೂ ಅನಾಥಾಶ್ರಮದಲ್ಲಿ ಸೇರ್ಸ್ಬೋದಾಗಿತ್ತಲ್ವಾ ಅದಕ್ಕೆ ರುದ್ರಾಣಿ ಯಾಕೆ ಆ ರೀತಿ ಮಾತಾಡ್ತಿದ್ಯಾ ಅವಳು ಚಿಕ್ಕ ಹುಡುಗಿ ಅಲ್ವಾ ಅದು ಇಲ್ದೆ ಹುಡುಗಿ ಅದಕ್ಕೆ ನೀರಜ ಹ್ಮ್ ಚೆನ್ನಾಗಿದೆ ನೀನ್ ಮಾಡೋ ಕೆಲ್ಸ ಧರ್ಮಶಾಲೆ ಏನಾದ್ರೂ ನಡ್ಸ್ತಿದ್ಯಾ ಸರಿಯಮ್ಮ ನಿನ್ನಿಷ್ಟ ಹಾಗಂತ ಹೇಳಿ ಅಲ್ಲಿಂದ ಹೋಗ್ಬಿಟ್ಲು ರುದ್ರಾಣಿ ಕೀರ್ತಿ ಇಬ್ರು ಕೂಡ ತರ್ಕಾರಿ ತಗೊಂಡು ಮನೆಗೆ ಬಂದ್ರು ಆ ದಿನ ರಾತ್ರಿ ನೀರಜ ಹೇಳಿದ ಮಾತುಗಳು ನೆನಪಾಗಿ ರುದ್ರಾಣಿಗೆ ಸರಿಯಾಗಿ ನಿದ್ದೇನೆ ಬರ್ಲಿಲ್ಲ ಕೀರ್ತಿಯ ತಂದೆ ತಾಯಿ ಇಬ್ರು ಕೂಡ ಸಾಯೋದಕ್ಕಿಂತ ಮುಂಚೆ ಎಲ್ಲಾ ಆಸ್ತಿಗಳನ್ನು ಕೀರ್ತಿ ಹೆಸ್ರಲ್ಲಿ ಬರ್ದಿಟ್ಟು ಸತ್ತೋದ್ರು ಕೀರ್ತಿ ಜೀವಂತವಾಗಿದ್ರೆ ಆಸ್ತಿ ಎಲ್ಲ ಅವಳಿಗೇನೆ ಹೋಗುತ್ತೆ ಈ ವಿಷಯ ಕೀರ್ತಿಗೆ ಗೊತ್ತಿಲ್ಲ ಈ ವಿಷಯ ಕೇವಲ ಶಿವಪ್ರಸಾದ್ ಹಾಗೂ ರುದ್ರಾಣಿಗೆ ಮಾತ್ರ ಗೊತ್ತು ಅವಾಗ ರುದ್ರಾಣಿಗೆ ಒಂದು ಕೆಟ್ಟ ಯೋಚನೆ ಬಂತು ಕೀರ್ತಿನ ಕೊಂದ್ಬಿಟ್ಟು ಅವಳ ಆಸ್ತಿಗಳನ್ನೆಲ್ಲ ದೋಚ್ಕೊಳ್ಬೇಕು ಅನ್ನುವ ಕೆಟ್ಟ ಆಲೋಚನೆ ಅವಳು ಥರನೇ ಯೋಚನೆ ಮಾಡ್ತಾ ಇದ್ಲು ಕೀರ್ತಿ ಮೇಲೆ ಬಟ್ಟೆ ಒಣಗಾಕಿದೀನಿ ತಗೊಂಡ್ಬ ಹೋಗಮ್ಮ ಸರಿ ಚಿಕ್ಕಮ್ಮ ಈವಾಗ್ಲೇ ತಗೊಂಡ್ಬರ್ತೀನಿ ಹಾಗಂತ ವೇಗವಾಗಿ ಮಹಡಿಗೆ ಹೋಗ್ತಾ ಇದ್ಲು ರುದ್ರಾಣಿ ಕೂಡ ಅವಳ ಹಿಂದೇನೆ ಹೋಗ್ತಾ ಇದ್ಲು ಕೀರ್ತಿ ಬಟ್ಟೆ ತೆಗೆಯುವಾಗ ಅವಳನ್ನು ಮೇಲೆಯಿಂದ ತಳ್ಬೇಕು ಅಂತ ನಿರ್ಧಾರ ಮಾಡಿದ್ಲು ಆದ್ರೆ ಅದೃಷ್ಟವಶವಾಗಿ ಕೀರ್ತಿ ಅದ್ರಲ್ಲಿಂದ ತಪ್ಪಸ್ಕೊಂಡ್ಲು ಸ್ವಲ್ಪ ದಿನಗಳ ನಂತರ ಒಂದಿನ ಕೀರ್ತಿ ರುದ್ರಾಣಿ ಜೊತೆ ಸೇರಿ ಶಾಪಿಂಗ್ಗೆ ಹೋದ್ಲು ಕೀರ್ತಿ ನಾನು ರೋಡ್ ದಾಟಿ ಆ ಕಡೆ ಹೋಗಿ ಬಳೆ ತಗೊಂಡ್ಬರ್ತೀನಿ ಅಲ್ಲಿ ತನಕ ನೀನಿಲ್ಲೇ ಇರೋ ಎಲ್ಲೋ ಹೋಗ್ಬಾರ್ದೊ ಜೋಪನ್ವಾಗಿ ಇಲ್ಲೇ ನಿಂತ್ಕೋ ಆಯ್ತು ಚಿಕ್ಕಮ್ಮ ಇಲ್ಲೇ ಇರ್ತೀನಿ ಹಾಗಂತ ಅವಳು ಅಲ್ಲೇ ನಿಂತ್ಕೊಂಡಿದ್ಲು ಅವಾಗ ರುದ್ರಾಣಿ ಅವಳಿಗೆ ಹೇಳದೆ ಕೊಳ್ಳದೆ ಹಾಗೇನೆ ಅವಳ ಮನೆಗೆ ವಾಪಸ್ ಬಂದ್ಬಿಟ್ಲು ಸುಮಾರು ಹೊತ್ತಾಗಿನೂ ರುದ್ರಾಣಿ ಬರ್ಲಿಲ್ಲ ಅನ್ನೋದ್ರಿಂದ ಕೀರ್ತಿಗೆ ಸಂಶಯ ಬಂದು ಅವಳ ಮನೆಗೆ ಬಂದು ಅವಳ ಚಿಕ್ಕಮ್ಮನ ಬಳಿ ಹೀಗೆ ಕೇಳದ್ಲು ಏನಾಯ್ತು ಚಿಕ್ಕಮ್ಮ ನನ್ನನ್ ಯಾಕೆ ಹಾಗೇನೆ ರಸ್ತೆಯಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅದಕ್ಕೇ ರುದ್ರಾಣಿ ಹೋ ಅದಾ ಅಲ್ಲಿ ನಾ ನನ್ನ ಸ್ನೇಹಿತನ ನೋಡ್ದೆ ಅವಳ ಜೊತೆ ಮಾತಾಡ್ಕೊಂಡು ಹಾಗೇನೆ ನಿಂತ್ಕೊಂಡೆ ನೀನಿರೋ ವಿಷಯನೇ ಮರ್ತೋಯ್ತು ಅವಳ ಜೊತೆನೆ ಮನೆಗ್ ಬಂದ್ಬಿಟ್ಟೆ ಸರಿ ಚಿಕ್ಕಮ್ಮ ಪರ್ವಾಗಿಲ್ಲ ಅದೆಲ್ಲ ಸರಿ ಹೊರಗಡೆ ಗಿಡಗಳಿಗೆ ನೀರ್ ಹಾಕ್ಬೇಕೋ ನೀನ್ ಹೋಗಿ ಬಾವಿಯಿಂದ ನೀರ್ ತೆಗಿ ಹೋಗು ಸರಿ ಚಿಕ್ಕಮ್ಮ ಹಾಗಂತ ಬಾವಿಯ ಹತ್ತಿರ ಹೋದ್ಲು ರುದ್ರಾಣಿ ಕೀರ್ತಿಯ ಹಿಂದೆನೇ ಹೋಗಿ ಬಾವಿಯತ್ರ ಹೋಗಿ ಕೀರ್ತಿನ ಎತ್ತಿ ಅವಳನ್ನು ಬಾವಿಯಲ್ಲಿ ಹಾಕ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾಗ ಬಾಲು ತುಂಬ ಜೋರಾಗಿ ಕಿಸ್ಚಾಡ್ದ ಆ ಶಬ್ದ ಕೇಳಿ ಇದ್ದಕ್ಕಿದ್ದಂತೆ ಶಿವಪ್ರಸಾದ್ ಅಲ್ಲಿಗೆ ಬಂದು ರುದ್ರನೀನ ಹೇಳ್ಕೊಂಡು ಹೋದ ಅವಾಗ ಅವನು ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಚಿಕ್ಕ ಹುಡುಗಿ ಅಂತ ನೋಡ್ದೆ ಅವಳನ್ನು ಬಾವಿಯಲ್ಲಿ ಹಾಕ್ಬೇಕು ಅಂತ ನೀನು ಪ್ರಯತ್ನ ಪಡ್ತಾ ಇದೀಯಾ ಹಾಗಂತ ಅವಳನ್ನು ಚೆನ್ನಾಗಿ ಹೊಡೆದ ನನ್ನ ಅಣ್ಣ ಅತ್ತಿಗೆ ಇಬ್ಬರು ನನ್ನನ್ನು ಚೆನ್ನಾಗಿ ನೋಡ್ಕೊಂಡ್ರು ಅವರಿಂದಾನೆ ನಾನು ಈ ರೀತಿ ಇರೋದು ಅವ್ರ ಮಕ್ಳನ್ನ ನೀನು ಸಾಯಿಸ್ಬೇಕು ಅಂತ ಅಂದ್ಕೊಂಡಿದೀಯ ಎಷ್ಟು ಧೈರ್ಯ ನಿಂಗೆ ಹಾಗಂತ ಅವನ ಅಣ್ಣ ಅತ್ತಿಗೆ ಇಬ್ರು ಚಿಕ್ಕ ವಯಸ್ಸಿನಿಂದ ಅವನನ್ನು ಹೇಗ್ ನೋಡ್ಕೊಂಡ್ರು ಅನ್ನೋ ವಿಷಯನ ಅವನು ಹೇಳ್ದ ಅದನ್ನು ಕೇಳಿ ಅವಳಿಗೆ ಬುದ್ಧಿ ಬಂದು ಕೀರ್ತಿ ಬಾಲ ಕೂಡ ಅವಳ ಹತ್ರ ಎಳ್ಕೊಂಡ್ಳೋ ಇಲ್ಲಿಗೆ ಈ ಕತೆ ಮುಗಿಯಿತು